ಒಂದ್ಸಲ ನಾನು ಬಾದಾಮಿಗೆ ಹೋಗಿದ್ದೆ. ಬಾದಾಮಿಯಿಂದ ಬೆಳಗಾಮಕ್ಕೆ ಹೋಗಬೇಕು, ಕಾರಲ್ಲಿ ಹೋಗ್ತಾ ಇದ್ದೆ. ಬಾದಾಮಿ ದಾಟಿ ಸ್ವಲ್ಪ ಮುಂದೆ ಬಂದೆ, ನೋಡಿದೆ ಕಾರಲ್ಲಿ ಕುಡಿಯೋ ನೀರಿಲ್ಲ. ತುಂಬ ಎರಡು ಮೂರು ತಾಸು ಹಾದಿ. ಅವನು ಡ್ರೈವರ್ ಹೇಳಿದ್ರು, ನಿಲ್ಸಪ್ಪ ಸ್ವಲ್ಪ ಅಲ್ಲಿ ಹೋಟೆಲ್ ಕಂಡ್ರೆ ಒಂದಿಷ್ಟು ನೀರಿನ ಬಾಟ್ಲಿ ತಗೋತೀನಿ ಅಂತ. ನಿಲ್ಲಿಸಿದ ಅವನು, ಒಳಗಡೆ ಹೋಗಿ ಒಂದೆರಡು ಜ್ಯೂಸ್ ಬಾಟ್ಲು ಒಂದೆರಡು ನೀರಿನ ಬಾಟ್ಲು ತಂದು ಕಾರಲ್ಲಿ ಇಟ್ಕೋಬೇಕು ಅಂತ ಬರ್ತಾ ಇದ್ದೆ. ಅಲ್ಲಿ ನೋಡ್ತೀನಿ ರಸ್ತೆ ಪಕ್ಕ ಮೂರು ಜನ ನಿಂತಿದ್ದಾರೆ. ಒಬ್ಬ ವಯಸ್ಸಾದ ಮನುಷ್ಯ ತಲೆ ಮೇಲೆ ಕಂಬಳಿ ಹೊತ್ಕೊಂಡಿದ್ದಾನೆ, ಹೂ ನಡುಗ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಅವನ ಪಕ್ಕದಲ್ಲಿ ಹೆಣ್ಮಗಳು ಆಕೆನೂ ಅಳ್ತಾ ಇದ್ದಾಳೆ, ಇನ್ನೊಬ್ಬಳು ಹಿಡ್ಕೊಂಡಿದ್ದಾಳೆ ಅವನ್ನ. ಯಾಕೆ ಅಳ್ತಾನೆ ಇವನು, ಏನಾಯಿತು ಅಂದರೆ ನಾನು ಅಂದ್ಕೊಂಡೆ ಏನಪ್ಪ ತೊಂದರೆ ಏನಾಯಿತು ಅಂದೆ. ಆ ಹೆಣ್ಮಗಳು ಅಳೋಕೆ ಶುರು ಮಾಡಿದ್ಲು, ಸರ್ ನಮ್ಮ ಅಪ್ಪ ಸರ್ ಇವರು ಜ್ವರ ಬಂದಿದೆ, ತುಂಬ ಒದ್ದಾಡ್ತಾ ಇದ್ದಾರೆ ಸರ್, ಊರಿಗೆ ಹೋಗ್ಬೇಕು ಸರ್. ನಾವು ಎಲ್ಲಿಗೆ ಹೋಗಬೇಕು? ಕೊಲ್ಲಹಾರ ಅಂತಿದೆ ಸರ್, ಬಿಜಾಪುರ ಹೋಗ್ತಿದ್ದಾರೆ. ಇಲ್ಲಿ ಕೊರ್ತಿ ಕೊಲ್ಲಹಾರ ಅಂತ ಒಂದು ಊರು ಬರುತ್ತದೆ, ಆ ಕೊಲ್ಲಹಾರಕ್ಕೆ ಹೋಗ್ಬೇಕು ಸರ್. ನಮ್ಮ ಅಣ್ಣ ಸರ್, ಆ ಹುಡುಗಿ ಅಣ್ಣ ಅಂದರೆ ಇವನ ಮಗ, ವಯಸ್ಸಾದವನ ಮಗ, ಅಲ್ಲಿ ಬಿ ಎಲ್ ಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಡಾಕ್ಟ್ರ್ ಇದ್ದಂತೆ ಬದುಕಲ್ಲ, ಮನೆ ಕರ್ಕೊಂಡು ಹೋಗಿ ಅಂದಿದ್ದಾರೆ, ಬೆಳಗ್ಗೆ ಮನೆ ಕಳಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ಅಣ್ಣ ಎಷ್ಟೊತ್ತಿರ್ತಾನೋ ಗೊತ್ತಿಲ್ಲ ಸರ್, ಏನು ಸತ್ತು ಹೋಗ್ತಾನೆ. ಅವನ ಸಾಯೋದ್ರಲ್ಲಿ ನೋಡಬೇಕು ಅಂತ ನಮ್ಮ ಅಪ್ಪನ ಆಸೆ ಸರ್. ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ನಮಗೆ ಅಂತ ಅಳ್ತಾಯಿದ್ರು. ಅಪ್ಪ ಒಂದು ಮಾತಾಡೋದು ಅಳ್ತಾನೆ, ಬರೀ ಅಳ್ತಾನು. ನಾ ಇದೊಂದು ಕೆಲಸ ಮಾಡೋಣಪ್ಪ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ನಡುವೆ ಗದ್ದನಕೇರಿ ಅಂತ ಒಂದು ಕ್ರಾಸ್ ಬರ್ತದೆ, ಅಲ್ಲಿಂದ ಬಲಕ್ಕೆ ಹೋದರೆ ಬಿಜಾಪುರ, ಸೀದಾ ಹೋದರೆ ನಾನು ಬೆಳಗಾಮ. ನಾನು ಬೆಳಗಾಮಲ್ಲಿ ಹೋಗಬೇಕು, ಟೈಮ್ ನನಗೆ ಜಾಸ್ತಿ ಗ್ಯಾಪ್ ಇಲ್ಲ. ಅಲ್ಲಿ ಇವನು ಬಿಟ್ಟೆ ಹೋಗ್ಬೋದಾಗಿತ್ತು, ನಾನು ಬಿಟ್ಟು ಹೋದರೆ ನಾನು ಮುಟ್ಟಲ್ಲ ಊರು, ಬೆಳಗಾಮ ಮುಟ್ಟಲ್ಲ. ಸುಮಾರು 1000 ಜನ ಕಾಯ್ತಿದ್ದಾರೆ ಅಲ್ಲಿ. ಅದಕ್ಕೆ ನಾನೇನು ಮಾಡಿದ್ದೆ, ಒಂದು ಕೆಲಸ ಮಾಡೋಣ ಬನ್ನಿ, ಗದ್ದನಕೇರಿ ತನಕ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕ್ರಾಸಲ್ಲಿ ಸಾಮಾನ್ಯವಾಗಿ ಆಟೋ ರಿಕ್ಷಾನೋ ಬಸ್ಸೋ ಕಾರೋ ನಿಂತಿರ್ತದೆ, ನಾನೇ ದುಡ್ಡು ಕೊಟ್ಟು ಟ್ಯಾಕ್ಸಿ ಕೊಟ್ಟು ಬಿಟ್ಟು ಬಾಪ ಅವ್ರನ್ನ ಅಂತ ಹೇಳಬೇಕು, ಬಾ ಹೋಗೋಣ ಅಲ್ಲಿ ತನಕ ಆದ್ರೂ ಹೋಗಲಿ ಅಂತ. ನಾನು ಮುಂದೆ ಕೂತ್ಕೊಂಡೆ, ಆ ಹುಡುಗಿ ಅಪ್ಪ ಇಬ್ಬರು ಹಿಂದೆ ಕೂತ್ಕೊಂಡ್ರು, ಪಾಪ ಅಳ್ತಾಯಿದ್ರು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು, ಗದ್ದನಕೆರೆ ಕ್ರಾಸ್ ಬಂತು, ಅಲ್ಲಿ ಕಾರ್ ಸೈಡಿಗೆ ನಿಲ್ಲಿಸಿದೆ. ತುಂಬ ಸುಸ್ತಾಗಿದ್ದಾರೆ ಹತ್ತು ಹತ್ತು ಅವರು. ನೋಡ್ತೀನಿ ಒಂದು ಆಟೋ ರಿಕ್ಷಾ ಇಲ್ಲ, ಒಂದು ಕಾರ್ ಇಲ್ಲ, ಏನೂ ಇಲ್ಲ ಅಲ್ಲಿ ವೆಹಿಕಲ್. ಏನು ಮಾಡಿದಪ್ಪ, ಅರ್ಧ ದಾರಿ ತಂದುಬಿಟ್ನಲ್ಲ ಅವ್ರನ್ನ ನಾನು ಅಂಥೇಳಿ, ಇರಲಿ ಅಂತ ಹೋಟೆಲ್ಗೆ ಹೋಗಿ ಎರಡು ಗ್ಲಾಸ್ ಟೀ ತೊಗೊಂಬಂದೆ ಅವ್ರಿಗೆ, ಕುಡೀರಿ ಅಂತ ಬ್ರೆಡ್ ಬಂದು ಕೊಟ್ಟೆ, ಒಪ್ತಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ. ಅಷ್ಟೊತ್ತಿಗೆ ಒಂದು ಕಾರ್ ಬಂದು ನಿಂತ್ಕೊಳ್ತು ಮುಂದೆ. ಕಾರಲ್ಲಿ ಒಬ್ಬ ತರುಣ, ಒಬ್ಬ ಹೆಣ್ಮಗಳು, ಒಂದು ಪುಟ್ಟ ಮಗು, ಗಂಡ ಹೆಂಡತಿ, ಒಂದು ಪುಟ್ಟ ಮಗು, ಒಂದುವರೆ 2 ವರ್ಷದ ಮಗು. ಅವರು ಟೀ ಕುಡಿದ್ರು. ನಾನು ಓಡಾಡ್ತಿದ್ನಲ್ಲ, ಹುಡುಗ ಕೇಳ್ದ, ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ದ. ಯಾಕೆ ಹೇಳ್ತೀನಿ ಅಂದರೆ, ಪೀಪಲ್ ಸೆನ್ಸ್ ದ ಪ್ರಾಬ್ಲಮ್ ವಿತ್ ಅದರ್ಸ್. ವಿ ಥಿಂಕ್ ದಟ್ ಪೀಪಲ್ ಆರ್ ಇನ್ಸೆನ್ಸಿಟಿವ್, ಇಟ್ ಇಸ್ ನಾಟ್ ಸೋ. ಇಫ್ ಯು ಅರ್ನೆಸ್ಟ್ಲಿ ಫೀಲ್, ಪೀಪಲ್ ರೆಸ್ಪಾಂಡ್ ಟು ಯು. ಏನು ಸರ್ ಅಂತ, ನಾ ಹಿಂಗಾಗಿದೆಯಪ್ಪ, ಕೋಲಾರಕ್ಕೆ ಹೋಗಬೇಕು, ನನಗೆ ಹಿಂಗೆ ಬೆಳಗಾವಿಗೆ ಹೋಗಬೇಕಾಗಿದೆ, ಐ ಆಮ್ ಲುಕಿಂಗ್ ಫಾರ್ ಎನಿ ಟ್ಯಾಕ್ಸಿ ಸಿಕ್ಕರೆ ಕಳಿಸೋಣ ಅಂತ ಮಾಡಿದ್ದೆ ಅಂತ. ಸರ್ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಸರ್, ನಾನು ಹೇಗೂ ಹೀಗೆ ಹೋಗಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಸರ್, ಅವ್ರ ಮನೆಗೆ ಬಿಟ್ಟೆ ಹೋಗ್ತೀನಿ, ಯಾಕೆ ಕಳಿಸಿ ಮಾಡ್ತೀರಿ ನೀವು ಅಂತೇಳಿ ನನ್ನ ಫೋನ್ ನಂಬರ್ ತೊಗೊಂಡ, ಅವನೇನೋ ನನ್ನ ಲೇಖನ ಎಲ್ಲ ಓದ್ತಾನಂತೆ, ಅಭಿಮಾನಿ ಅಂತ ಹೇಳ್ಕೊಂಡ, ಕೊಟ್ಟೆ ನಂಬರೆಲ್ಲ ಕೊಟ್ಟೆ. ನೋಡಪ್ಪ ದಯವಿಟ್ಟು ಮನೆ ಮುಟ್ಟಿಸಿದಲ್ಲಿ ಫೋನ್ ಮಾಡು ಅಂದೆ. ನೀವು ನಂಬಲಿಕ್ಕಿಲ್ಲ, ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ, ಒಂದು 45 ನಿಮಿಷ ಆಗುತ್ತೆ, ಹುಡುಗನ ಫೋನ್ ಬಂತು. ಸರ್ ಅಪ್ಪ ಮಗಳನ್ನು ಅವ್ರ ಮನೆಗೆ ಬಿಟ್ಟಿದ್ದೀನಿ ಸರ್, ನಾನು ಮನೆಗೆ ಹೋದೆ, ಹುಡುಗ ಇನ್ನೂ ಬದುಕಿದ್ದಾನೆ, ಅಪ್ಪ ಮಗನ ಹತ್ರ ಕೂತಿದ್ದಾರೆ. ಸಮಾಧಾನ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿ ಅಪಾರ್ಚುನಿಟಿ ಯು ಗಿವ್ ಮೀ ಅಂತಾನವನು. ನಾ ಇದು ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಮ್ಯಾನ್. ಯಾರು ಯಾರಿಗೆ ಗ್ರೇಟ್ಫುಲ್ ಆಗಿರಬೇಕು? ಎಲ್ಲರೂ ಎಲ್ಲರೂ ಗ್ರೇಟ್ಫುಲ್ ಆಗಿರಬೇಕು, ಬಿಕಾಸ್ ಗಾಡ್ ಗಿವ್ಸ್ ಯು ಅಪಾರ್ಚುನಿಟಿ. ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಫಾರ್ ಆಲ್ ಟೈಮ್ಸ್ ಟು ಕಮ್. ಡಾಕ್ಟರ್ ಸರ್ಜನ್ ಇರ್ತಾನೆ, ಆಪರೇಷನ್ ಮಾಡಲಿಕ್ಕೆ ಹೋಗ್ತಾನೆ. ಆ ಸರ್ಜನ್ ಮಾಡುವಾಗ ಆ ಟ್ರೇದಲ್ಲಿ ನರ್ಸ್ ಒಂದು 20 ಸ್ಕಾಲ್ಪೆಲ್ಲು, ಒಂದು 20 ಫೋರ್ಸೆಪ್ಪು, ಏನೇನು ಇಟ್ಟಿರ್ತಾರೆ, 108 ಸಾಮಾನು ಇರ್ತದೆ, 108 ಬಳಸಲ್ಲ ಡಾಕ್ಟ್ರು. ಆ ಗಾಯ ನೋಡ್ತಾರೆ, ಅದೇನು ಬೇಕು, ಇದು ಬೇಡ ಅದು ಕೊಡು, ಇದು ಬೇಡ ಅದು ಕೊಡು ಅಂಥೇಳಿ ಯಾವುದು ಬೇಕೋ ಒಂದು 10 ಇನ್ಸ್ಟ್ರೂಮೆಂಟ್ ತೊಗೊಂಡು ಆಪರೇಷನ್ ಮಾಡಿ ಮುಗಿಸ್ತಾರೆ ಅಲ್ವಾ. ಈ 100 ಇನ್ಸ್ಟ್ರೂಮೆಂಟಲ್ಲಿ ನಿಜವಾಗ್ಲೂ ಬಳಕೆ ಆದದ್ದು 10-12 ಅಷ್ಟೇ ಅಲ್ವಾ. ಸೊ ದೋಸ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್ ದೇ ಸರ್ವ್ಡ್ ಹಿಮ್ ಫಾರ್ ರೈಟ್ ಕಾಸ್. ನಾವು ಹಾಗೇ 108 ಜನ ಇದ್ದಾರೆ, ಅದು ನನಗೊಂದು ಅವಕಾಶ ಸಿಗ್ತಲ್ಲ, ನನಗೆ ಅವಕಾಶ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಅಂದಾಗ, ಥ್ಯಾಂಕ್ ಗಾಡ್ ಯು ಪಿಕ್ಡ್ ಮಿ ಅಪ್ ಇಸ್ ದ ರೈಟ್ ಇನ್ಸ್ಟ್ರೂಮೆಂಟ್, ರೈಟ್ ಇನ್ಸ್ಟ್ರೂಮೆಂಟ್. ಅದರಿಂದ ಆ ಮನಸ್ಸು ಇಟ್ಕೊಂಡು ಹೋದರೆ ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಟ್ರೈನರ್.